ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಡು ಎನ್ನುವ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಕಾಡು ಇದು ಒಂದು ಕಿರು ಕಾದಂಬರಿ. ಬರೆದವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾದಂತಹ ಶ್ರೀಕೃಷ್ಣ ಆಲನಹಳ್ಳಿಯವರು. ಇದು ಅವರ ಮೊದಲ ಕಾದಂಬರಿ, 1971 ಪ್ರಕಟವಾಯಿತು. ಕಾಡು ಕಾದಂಬರಿಯ ಕತೆ ಏನು ಅಂದರೆ, ಎರಡು ಹಳ್ಳಿಯ ವ್ಯಕ್ತಿಗಳ ನಡುವಿನ ಮನಸ್ತಾಪ ಬೆಳೆದು ದ್ವೇಷವಾಗಿ ನಂತರ ಹಿಂಸೆ, ಕ್ರೌರ್ಯ ಹಾಗೂ ರಕ್ತಪಾತಗಳಲ್ಲಿ ಕೊನೆಗೊಂಡು ಅಮಾಯಕರನ್ನು ಬಲಿ ತೆಗೆದುಕೊಳ್ಳುವಂತಹ ಒಂದು ದುರಂತ ಕತೆ. ಅದನ್ನು ಒಬ್ಬ ಪುಟ್ಟ ಬಾಲಕನ ದೃಷ್ಟಿಕೋನದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ಲೇಖಕರು. ಈ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಕೊಪ್ಪಲು ಎಂಬ ಗ್ರಾಮ, ಅಲ್ಲಿ ಚಂದ್ರೇಗೌಡರು ಊರಿನ ದೊಡ್ಡ ಮನುಷ್ಯರು. ಅವರ ಮಡದಿ ಹೆಸರು ಕಮಲಮ್ಮ ಅಂತ. ಇವರಿಗೆ ಮಕ್ಕಳು ಇಲ್ಲದೇ ಇರುವ ಕಾರಣ ಚಂದ್ರೇಗೌಡರು ತಮ್ಮ ಅಕ್ಕನ ಮಗನಾದಂತಹ ಕಿಟ್ಟಿ ಅವನ್ನ ಕರೆದುಕೊಂಡು ಬಂದು ತಮ್ಮ ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ. ಕಿಟ್ಟಿಗೆ 8 ವಯಸ್ಸಾಗಿರುತ್ತೆ. ಅವನು ಪಕ್ಕದ ಊರಾದಂತಹ ಹೊಸೂರು, ಅಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ತಾನೆ. ಕಿಟ್ಟಿಗೆ ಮಾವ ಅಂದರೆ ಭಯ, ಅತ್ತೆ ಅಂದರೆ ಪ್ರೀತಿ. ಅದೇ ರೀತಿ ಕಮಲಮ್ಮನವರಿಗೆ ಕಿಟ್ಟಿ ಅಂದರೆ ತುಂಬ ಪ್ರೀತಿ. ಕಮಲಮ್ಮ ಹಾಗೂ ಚಂದ್ರೇಗೌಡರ ದಾಂಪತ್ಯದಲ್ಲಿ ಸಮಸ್ಯೆಗಳಿರುತ್ತೆ. ಚಂದ್ರೇಗೌಡರು ಪಕ್ಕದ ಊರಾದಂತಹ ಹೊಸೂರಿನಲ್ಲಿ ಬಸಕ್ಕ ಎಂಬ ಮಹಿಳೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಊರಿನಲ್ಲಿ ಮಾತು. ಅದಕ್ಕೆ ತಕ್ಕ ಹಾಗೆ ಚಂದ್ರೇಗೌಡರು ಪ್ರತಿ ರಾತ್ರಿ ಹೊಸೂರಿಗೆ ಹೋಗ್ತಾ ಇರ್ತಾರೆ. ಇದರ ಬಗ್ಗೆ ಕಿಟ್ಟಿ ಒಮ್ಮೆ ತನ್ನ ಅತ್ತೆ ಹತ್ರ ಕೇಳ್ತಾನೆ, ರಾತ್ರಿ ಆದರೆ ಮಾವ ಎಲ್ಲಿಗೆ ಹೋಗ್ತಾರೆ ಅಂತ. ಅವನಿಗೆ ಉತ್ತರವಾಗಿಸುವುದು ಅತ್ತೆಯ ಕಣ್ಣೀರು ಮಾತ್ರ. ಕಿಟ್ಟಿಯ ಸ್ನೇಹಿತೆ ಗೆಳತಿ ನಾಗಿ ಅಂತ, ಅವರು ಸಹ ಆ ಊರಿನಲ್ಲೇ ಇರ್ತಾರೆ, ಅವರ ನೆಂಟರು ಕೂಡ. ಇವರಿಬ್ಬರು ಒಂದೇ ಶಾಲೆಯಲ್ಲಿ ಓದ್ತಾ ಇರ್ತಾರೆ, ಯಾವಾಗಲೂ ಜೊತೆಯಲ್ಲಿರ್ತಾರೆ. ಈ ಕತೆ ಶುರುವಾಗೋದು ದೀಪಾವಳಿಯ ಹಿಂದಿನ ದಿನದ ತಯಾರಿಯಿಂದ ಈ ಕತೆ ಶುರುವಾಗುತ್ತೆ. ಈ ದೀಪಾವಳಿ ಹಬ್ಬ ಮುಗಿದ ನಂತರ ಒಂದು ದಿನ ಚಂದ್ರೇಗೌಡರನ್ನು ಊರಿನಲ್ಲಿ ನಡೆಯುತ್ತಿರುವಂತಹ ಒಂದು ಚಾವಡಿ ಪಂಚಾಯಿತಿ, ಒಂದು ನ್ಯಾಯ ಪಂಚಾಯಿತಿಗೆ ಅವರನ್ನು ಕರೆಯಲಾಗುತ್ತೆ. ಏನು ವಿಷಯ ಅಂದರೆ, ಈ ಕೊಪ್ಪಲು ಗ್ರಾಮಕ್ಕೆ ಸೇರಿದಂತಹ ಕೆಂಚ ಎನ್ನುವವನು ಅದೇ ಊರಿನ ಸುಬ್ಬನ ಹೆಂಡತಿ ದೇವಿ ಅಂತ, ಅವಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಪಂಚಾಯತ್. ಅಲ್ಲಿ ಚಂದ್ರೇಗೌಡರು ಬರ್ತಾರೆ. ಅಲ್ಲಿ ಬಂದಾಗ ಈ ಪಕ್ಕದ ಊರು ಅಂದರೆ ಹೊಸೂರಿಗೆ ಸೇರಿದ ಶಿವಗಂಗಾ, ಚೆನ್ನೂರ ಇವರು ಬಂದಿರ್ತಾರೆ. ಅವರೊಂದಿಗೆ ಕೊಪ್ಪಲು ಗ್ರಾಮದ ಪುಟ್ಟಸ್ವಾಮಿ ಅನ್ನೋನು ಸೇರಿಕೊಂಡಿರ್ತಾನೆ. ಇದನ್ನು ನೋಡಿ ಚಂದ್ರೇಗೌಡರಿಗೆ ಕೋಪ ಬರುತ್ತೆ. ಕಾರಣ ಏನು ಅಂದರೆ, ಮೊದಲನೇದಾಗಿ ಇದು ಕೊಪ್ಪಲು ಗ್ರಾಮದ ನ್ಯಾಯ, ಇಲ್ಲಿ ಹೊಸೂರಿನವರು ಏನು ಮಾಡ್ತಾಯಿದ್ದಾರೆ ಅನ್ನೋದು. ಎರಡನೇ ವಿಷಯ ಏನು ಅಂದರೆ, ಈ ಶಿವಗಂಗಾ ಹಾಗೂ ಚಂದ್ರೇಗೌಡರಿಗೆ ಇರುವಂತಹ ಒಂದು ದ್ವೇಷ, ಒಂದು ಜಮೀನಿನ ವಿಷಯವಾಗಿ ಅವರಿಬ್ಬರ ನಡುವೆ ಒಂದು ಮನಸ್ತಾಪ ಇರುತ್ತೆ. ಇದು ಈಗ ಈ ಒಂದು ನ್ಯಾಯ ವಿಚಾರಣೆ ವೇಳೆ ಮಾತಿಗೆ ಮಾತು ಬೆಳೆದು ಚಂದ್ರೇಗೌಡರು ಕೋಪಗೊಂಡು ಆ ಕೆಂಚನನ್ನು ಹೊಡಿತಾರೆ. ಅವನಿಗೆ ಬೆಂಬಲ ನೀಡುವಂತಹ ಈ ಹೊಸೂರಿಗೆ ಸೇರಿದ ಶಿವಗಂಗಾ ಅವನೊಂದಿಗೆ ಜಗಳ ಆಗಿ ಅವನಿಗೂ ಹೊಡಿತಾರೆ. ಅದು ದೊಡ್ಡ ಜಗಳ ಆಗಿಬಿಡುತ್ತೆ. ಈ ಒಂದು ನ್ಯಾಯ ಪಂಚಾಯಿತಿ ಮುಗಿದ ನಂತರ ಊರಿನಲ್ಲಿ 3 ನಂತರ ಚೆನ್ನಾಗಿ ಮಳೆ ಬೆಳೆ ಆಗಿರುತ್ತೆ. ಆದರೆ ಕಾಡಾನೆಗಳ ಒಂದು ಕಾಟ ಇರುತ್ತೆ. ಅದಕ್ಕೋಸ್ಕರ ಚಂದ್ರೇಗೌಡರು ತಮ್ಮ ಆಳುಗಳನ್ನೆಲ್ಲ ಕರೆದು, ಹೇಗಾದರೂ ನಾವು ಈ ಕಾಡಾನೆಗಳಿಂದ ಈ ಬೆಳೆಯನ್ನೆಲ್ಲ ರಕ್ಷಿಸಬೇಕು, ಅದಕ್ಕೇನೇನು ಬೇಕೋ ಅದನ್ನೆಲ್ಲ ಮಾಡಿ ಅಂತ ಹೇಳಿ, ಅದೇ ರೀತಿ ಊರಿನಲ್ಲಿ ಒಂದು ನಾಟಕವನ್ನು ಮಾಡಬೇಕು ಅಂತ ಅವರು ದೊಡ್ಡಗೌಡರ ಮಗನಂತ ರುದ್ರನನ್ನು ಕರೆಸಿ ಅವನ ಜೊತೆ ಮಾತಾಡ್ತಾರೆ. ಈ ವಿಷಯನೆಲ್ಲ ಕಿಟ್ಟಿ ನೋಡ್ತಾ ಇರ್ತಾನೆ. ಅವನಿಗೆ ನಾಟಕ ಅಂದರೆ ತುಂಬ ಖುಷಿ. ಅದೇ ರೀತಿ ನಿನ್ನೆ ಆ ಒಂದು ಪಂಚಾಯಿತಿಯಲ್ಲಿ ನಡೆದಂತಹ ಗಲಾಟೆ ಏನಿದೆ ಅದನ್ನು ನೋಡಿ ಅವನು ತುಂಬ ಭಯಪಟ್ಟಿರ್ತಾನೆ. ಒಂದು ದಿನ ಚಂದ್ರೇಗೌಡರ ಮನೆಯ ಹಸು ಗೌರಿ ಅಂತ, ಆ ಹಸು ಯಾರದೋ ಹೊಲದಲ್ಲಿ ಇಟ್ಟಿದ್ದಂತಹ ಸಿಡಿಮದ್ದನ್ನು ತಿಂದು ಅದು ಸತ್ತು ಹೋಗುತ್ತೆ. ಅದು ಕಿಟ್ಟಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ. ಅವನು ಆ ನಾಗಿಯ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಅವ್ರ ಮನೆಯಲ್ಲಿ ಒಂದು ಜಗಳ ಆಗಿರುತ್ತೆ. ಅವನಿಗೆ ತುಂಬ ಬೇಸರ ಆಗುತ್ತೆ. ಇದಾದ ನಂತರ ಒಂದಾದ ನಂತರ ಒಂದು
ದುರ್ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಏನಂದರೆ ಚಂದ್ರೇಗೌಡರು ಊರಿನಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಅವರ ಹೊಲದಲ್ಲಿರುವಂತಹ ರಾಗಿ ಮೆದೆಗೆ ಬೆಂಕಿಯನ್ನು ಇಡ್ತಾರೆ. ಈ ಕೆಲಸವನ್ನು ಮಾಡಿದವರು ಹೊಸೂರಿಗೆ ಸೇರಿದ ಶಿವಗಂಗಾನೇ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಚಂದ್ರೇಗೌಡರು ಯಾವುದೇ ಒಂದು ಪ್ರತಿಕ್ರಿಯೆ ನೀಡೋದಿಲ್ಲ. ಅವರು ಊರಿನ ದೊಡ್ಡವರು ಹೇಳಿದಾಗೆ ಆ ವಿಷಯವನ್ನು ಮರೆತು ಸುಮ್ಮನಾಗ್ಬಿಡ್ತಾರೆ. ಇದಾದ ನಂತರ ಒಂದು ದಿನ ಈ ಚಂದ್ರೇಗೌಡರ ಮನೆಯ ನಾಯಿ ಮೊಣ್ಣ ಇದೆಯಲ್ಲ, ಅದನ್ನು ರಾತ್ರಿ ಕಿರುಬ ಅದು ಕಚ್ಕೊಂಡು ಹೋಗಿ ಅದನ್ನು ಸಾಯಿಸ್ಬಿಟ್ಟಿರುತ್ತೆ. ಅದೇ ದಿನ ಏನಾಗುತ್ತಂದರೆ ಈ ನಾಗಿಯ ಅಜ್ಜಿ ಅವರು ತೀರು ಹೋಗ್ತಾರೆ. ಇದೆಲ್ಲ ಕಿಟ್ಟಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಒಮ್ಮೆ ಕಿಟ್ಟಿ ಶಾಲೆಯನ್ನು ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಹೊಸೂರಿನಲ್ಲಿ ತೇರು ಹಾಗೂ ಓಕಳಿ ಆಟವನ್ನು ಏರ್ಪಾಡು ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವನಿಗೆ ತುಂಬ ಖುಷಿಯಾಗುತ್ತೆ. ಇವರ ಊರಿನಲ್ಲಿ ಯಾವತ್ತು ನಾಟಕ ಇರುತ್ತೋ ಅದರ ಹಿಂದಿನ ದಿನ ಹೊಸೂರಿನಲ್ಲಿ ತೇರು ಹಾಗೂ ಓಕಳಿ ಆಟ ಇರುತ್ತೆ. ಈ ಓಕಳಿ ಆಟದಲ್ಲಿ ಹೊಸೂರಿನವರು ಬೇರೆ ಊರಿನವರೊಂದಿಗೆ ಒಂದು ಪಂದ್ಯವನ್ನು ಕಟ್ಟಿ ಆಡುವಂತಹ ಆಟ ಅದು. ಅದರಲ್ಲಿ ಒಂದು ಹೊಂಡವನ್ನು ಮಾಡಿ ಅದರಲ್ಲಿ ನೀರು ತುಂಬಿ ಆ ನೀರನ್ನು ಒಂದು ಚೊಂಬಿನಲ್ಲಿ ತಗೊಂಡು ಒಬ್ಬರ ಮೇಲೆ ಒಬ್ಬರು ಹೊಡೆದು ಆಡುವಂತಹ ಆಟ. ಇದಕ್ಕೆ ಕೊಪ್ಪಲಿನವರಿಗೆ ಆಹ್ವಾನ ನೀಡಲಾಗುತ್ತೆ. ಆದರೆ ಚಂದ್ರೇಗೌಡರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಮೇಲೆ ಎಲ್ಲರೂ ಹೇಳಿದ ನಂತರ ಒಪ್ಕೊಳ್ತಾರೆ. ಇದರ ನಡುವೆ ಈ ನಾಟಕದ ಗೆಜ್ಜೆ ಪೂಜೆ ನಡೆಯುತ್ತೆ ಒಂದು ದಿನ. ಅದನ್ನು ನೋಡೋದಕ್ಕೆ ಕಿಟ್ಟಿ, ಕಮಲಮ್ಮ ಹಾಗೂ ನಾಗಿ ಅವರ ಕುಟುಂಬದವರು ಇವರೆಲ್ಲ ಹೋಗ್ತಾರೆ. ಆ ಒಂದು ನಾಟಕವನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಕಮಲಮ್ಮನವರು ಅವರ ಮನೆ ಮುಂದೆ ಚಂದ್ರೇಗೌಡರು ಹಾಗೂ ಗುಡಿಯ ಐನೋರು ರುದ್ರ ಇರೋದನ್ನು ನೋಡ್ತಾರೆ. ಇವರಿಗೆ ಏನಾಗಿರ್ಬೋದು ಅಂತ ಕುತೂಹಲ. ಏನಾಗಿರುತ್ತಂದರೆ ಈ ಗುಡಿ ಐನೋರ ತಂಗಿ ಸಾವಿತ್ರಮ್ಮ ಅಂತ ಅವರು ನೇಣು ಹಾಕ್ಕೊಂಡು ತಿರೋಗಿರ್ತಾರೆ. ಕಾರಣ ಏನಂದರೆ ಅವರಿಗೆ ಇದ್ದಂತಹ ಒಂದು ಅನೈತಿಕ ಸಂಬಂಧ. ಈ ವಿಷಯ ಹೊರಗಡೆ ಗೊತ್ತಾಗಬಾರ್ದು. ಗೊತ್ತಾದರೆ ಈ ಹೊಸೂರವರು ಪೊಲೀಸವರಿಗೆ ವಿಷಯ ತಿಳಿಸ್ತಾರೆ. ಅವ್ರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ನಾವು ಈ ಹೆಣವನ್ನು ಸುಟ್ಟುಬಿಡಬೇಕು ಅಂತ ಚಂದ್ರೇಗೌಡರು ಐನೋರೆಲ್ಲ ನಿರ್ಧಾರ ಮಾಡಿ ಅದೇ ರೀತಿ ಆ ಹೆಣವನ್ನು ಸುಟ್ಟುಬಿಡ್ತಾರೆ. ಮಾರನೇ ದಿನ ಹೊಸೂರಿನಲ್ಲಿ ತೇರು ಹಾಗೂ ಓಕಳಿ ಆಟ. ಕಿಟ್ಟಿಗೆ ತುಂಬ ಖುಷಿ, ತೇರಿಗೆ ಹೋಗಬೇಕು, ಓಕಳಿ ಆಟ ನೋಡಬೇಕು ಅಂತ. ಅವನು ನಾಗಿಯನ್ನು ಕರ್ಕೊಂಡು ಬರೋಣ ಅಂತ ನಾಗಿ ಮನೆ ಹತ್ರ ಹೋದಾಗ ಅಲ್ಲಿ ಈ ನಾಗಿಯ ಚಿಕ್ಕವ್ವ ಕಲ್ಯಾಣಿ ಅವಳು ಅವರ ಮನೆಯ ಆಳಿನೊಂದಿಗೆ ಓಡೋಗಿರ್ತಾಳೆ. ಇದರಿಂದ ಅವರ ಮನೆಯಲ್ಲಿ ಒಂದು ಶೋಕ, ಎಲ್ರಿಗೂ ತುಂಬ ಬೇಸರ ಆಗುತ್ತೆ. ಚಂದ್ರೇಗೌಡರು ಕಮಲಮ್ಮನವರಿಗೆಲ್ಲ ಈ ಥರ ಮಾಡಿಬಿಟ್ಟಲ್ಲ ಕಲ್ಯಾಣಿ ಅಂತ. ಕಿಟ್ಟಿಯ ಚಿಂತೆ ಏನು ಅಂದರೆ ಹೊಸೂರಿನ ತೇರು ಹಾಗೂ ಓಕಳಿ ಆಟವನ್ನು ನೋಡೋದಕ್ಕೆ ಹೋಗಬೇಕು ಅನ್ನೋದು. ಸರಿ ಅಂತ ಎಲ್ಲರೂ ಈ ಹೊಸೂರಿಗೆ ಹೊರಡ್ತಾರೆ. ಅಲ್ಲಿ ನಡೆಯುವಂತಹ ಓಕಳಿ ಆಟ, ಅದರಲ್ಲಿ ಚಂದ್ರೇಗೌಡರು ಹಾಗೂ ಹೊಸೂರಿನ ಇನ್ನೂ ಕೆಲವರು ಪಾಲ್ಗೊಳ್ತಾರೆ. ಚಂದ್ರೇಗೌಡರು ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ. ಈ ಹೊಸೂರಿಗೆ ಸೇರಿದಂತಹ ಚೆನ್ನೂರ ಏನಿದ್ದಾನೆ ಅವನು ಹೇಗಾದರೂ ಮಾಡಿ ಚಂದ್ರೇಗೌಡರಿಗೆ ಹೊಡಿಬೇಕು ಅಂತ ಅವನು ಚಂದ್ರೇಗೌಡರ ಮೇಲೆ ಹಲ್ಲೆ ಮಾಡ್ತಾನೆ. ಆಗ ಎರಡು ಊರಿನವರ ನಡುವೆ ಜಗಳ ಆಗಿ ತುಂಬ ಜಗಳ ಆಗುತ್ತೆ. ಚಂದ್ರೇಗೌಡರಿಗೆ ಈ ಕೈಗೆ ಪೆಟ್ಟಾಗುತ್ತೆ. ಅವರು ಅಲ್ಲಿಂದ ಊರಿಗೆ ಬಂದ ನಂತರ ಎಲ್ಲರೂ ಹೇಳ್ತಾರೆ ನಾಳೆ ನಾಟಕ ಇದೆ, ನಿಮಗೆ ಕೈಗೆ ಏಟಾಗಿದೆ ಅದರಿಂದ ನಾಟಕ ಎಲ್ಲ ಬೇಡ ಅಂತ. ಆದರೆ ಚಂದ್ರೇಗೌಡರು ಹೇಳ್ತಾರೆ ಏನು ಪರವಾಗಿಲ್ಲ, ನಾಟಕ ನಿಲ್ಲಬಾರ್ದು, ಅದಕ್ಕೇನೇನು ಬೇಕೋ ಎಲ್ಲ ತಯಾರಿ ಮಾಡಿ ಅಂತ ಹೇಳಿ ಅವರೇ ಸ್ವತಃ ನಿಂತು ಎಲ್ಲ ಕೆಲಸವನ್ನು ಮಾಡಿಸ್ತಾರೆ. ಮಾರನೇ ದಿನ ಬೆಳಗ್ಗೆ ಈ ನಾಟಕದ ತಯಾರಿಯೆಲ್ಲ ನಡೀತಾ ಇದೆ. ಆಗ ಈ ಕೋಟೆ ಎಂಬ ಒಂದು ಪಟ್ಟಣ ಇರುತ್ತೆ, ಅಲ್ಲಿಂದ ಪೊಲೀಸವರು ಬರ್ತಾರೆ. ಅವರು ಬಂದು ಚಂದ್ರೇಗೌಡ ಹಾಗೂ ರುದ್ರ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನೋಡಿ ಕಮಲಮ್ಮ ಹಾಗೂ ಊರಿನ ದೊಡ್ಡವರಿಗೆಲ್ಲರಿಗೂ ತುಂಬ ಬೇಸರ ಆಗುತ್ತೆ. ಏನಾಗಿರುತ್ತೆ ಅಂದರೆ ಈ ಊರಿಗೆ ಸೇರಿದಂತಹ ಪುಟ್ಟಸ್ವಾಮಿ ಅನ್ನೋನು, ಅವನು ಹೊಸೂರಿನ ಶಿವಗಂಗಾ ಹಾಗೂ ಚೆನ್ನೂರಾಗೆ ಅವ್ರ ಜೊತೆ ಸೇರ್ಕೊಂಡಿರ್ತಾನೆ. ಅವನು ಈ ಸಾವಿತ್ರಮ್ಮ ತೀರೋಗಿದ ವಿಷಯ, ಅವಳ ಹೆಣವನ್ನು ಇವರೆಲ್ಲ ಸುಟ್ಟಾಕಿದ್ದು ಇದೆಲ್ಲವನ್ನು ಹೊಸೂರವ್ರಿಗೆ ಹೇಳಿ ಆ ಶಿವಗಂಗಾ ಪೊಲೀಸ್ನವ್ರಿಗೆ ತಿಳಿಸಿರ್ತಾನೆ.
ಆದ ಕಾರಣ ಪೊಲೀಸವರು ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಕಮಲಮ್ಮನವರಿಗೆ ತುಂಬ ದುಃಖ, ಕಿಟ್ಟಿಗೂ ಸಹ ತುಂಬ ಬೇಸರ ಆಗ್ತಾ ಇರುತ್ತೆ ತನ್ನ ಅತ್ತೆ ಅಳ್ತಾರನ್ನು ನೋಡಿ. ಅವತ್ತು ಈ ಊರಿನ ಹಿರಿಯರಾದಂತಹ ಸೀತಾರಾಮಯ್ಯನ ಅವರು ಬಂದು, ನಾನು ಹೋಗಿ ನಾನು ಕರ್ಕೊಂಡು ಬರ್ತೀನಿ ಅವ್ರನ್ನ, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಹೊರಡ್ತಾರೆ. ಆ ದಿನ ಸಂಜೆ, ಇನ್ನೇನು ಸಂಜೆ ಆಗ್ತಾ ಇದೆ, ಕಮಲಮ್ಮನವರಿಗೆ ತುಂಬ ಬೇಸರ, ಏನಾದ್ರು ಮಾಡಬೇಕು ಅಂತ. ಅವರು ಕೊನೆಗೆ ಈ ನಮ್ಮ ಊರಿನಲ್ಲಿರುವಂತಹ ಗುಡಿಕಟ್ಟೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ನಾಗಿ ಹಾಗೂ ಕಿಟ್ಟಿಯನ್ನು ಕರ್ಕೊಂಡು ಹೋಗ್ತಾರೆ. ಹೋಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ವಾಪಸ್ ಬರ್ತಾ ಇರ್ತಾರೆ. ಇವರು ಬರ್ತಾ ಇದ್ದಾರೆ, ದಿಢೀರಂತ ಒಂದು 3-4 ಜನ ಅವ್ರ ಮುಂದೆ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡು ಒಬ್ಬ ಕಿಟ್ಟಿಯನ್ನು ಹಿಡ್ಕೊಳ್ತಾನೆ, ಒಬ್ಬ ನಾಗಿಯನ್ನು ಹಿಡ್ಕೊಳ್ತಾನೆ, ಒಂದು ಇಬ್ಬರು ಬಂದು ಕಮಲಮ್ಮನವ್ರನ್ನ ಎಳ್ಕೊಂಡು ಹೋಗ್ತಾರೆ. ಕೊನೆಗೆ ಕಮಲಮ್ಮನವರಿಗೆ ಏನಾಯಿತು, ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಚಂದ್ರೇಗೌಡರ ಗತಿ ಏನಾಯಿತು ಅನ್ನೋದನ್ನು ನಾವು ತಿಳ್ಕೊಬೇಕಂದ್ರೆ ಈ ಕಾದಂಬರಿ ಕಾಡು ಇದನ್ನು ಒಮ್ಮೆ ಓದಬೇಕಾಗುತ್ತೆ.